ನಿಮ್ಮ ಕೈಯು ಕಾಲು ಮುಖ ಇಷ್ಟೊಂದು ಕನ್ನಡಿ ಥರ ಹಾಲಿನಂಗೆ ಹೊಳೆಯುತ್ರಿ. ಈ ಒಂದು ಸೀಕ್ರೆಟ ನಿಮಗೆ ಪಾರ್ಲರವರು ಯಾವತ್ತೂ ಹೇಳಿ ಕೊಡೋದಿಲ್ಲ. ಅವ್ರು ಹೇಳಿದ್ರು ಅಂದ್ರೆ ಒಂದು ವೇಳೆ ಅವರ ಪಾರ್ಲರ್ ಮುಚ್ಚಬೇಕಾಗುತ್ತೆ. ಸೊ ಇವತ್ತಿನ ಆ ಒಂದು ಸೀಕ್ರೆಟ್ ಏನಪ್ಪ ಅಂಥೇಳಿ ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕತ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫಟಾಫಟ್ ಅಂತೇಳಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗಲಿಕ್ಕೆ ಹೋಗಬೇಡ್ರಿ, ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ಸೊ ಇಲ್ಲಿ ಪಾರ್ಲರವರು ಸೂಪರ್ ಆಗಿರುವಂಥ ಒಂದು ಸೀಕ್ರೆಟ್ನ ಯೂಸ್ ಮಾಡ್ತಾರೆ. ಆ ಒಂದು ಸೀಕ್ರೆಟ್ ಏನಪ್ಪ ಅಂಥೇಳಿ ಭಾಳ ಈಸಿಯಾಗಿ ತೋರಿಸ್ಲಿಕ್ಕೆ ಕೊಡ್ಲಿಕ್ಕತ್ತೀನಿ. ಈ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮ್ಮ ಮುಖದಲ್ಲಿ ಆಗಿರುವಂಥ ಮೊಡವೆ, ರಿಂಕಲ್ಸ್, ಫೈನ್ ಲೈನ್ಸ್, ಆಮೇಲೆ ಏಜ್ ಆಗಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ನ ಜೋತ್ ಬಿದ್ದಿರುತ್ತೆ, ಆಮೇಲೆ ನಿಮ್ಮ ಸ್ಕಿನ್ನಲ್ಲಿ ಕಲೆಗಳಾಗಿದೆ ಮುಖದಲ್ಲಿ, ಅದನ್ನು ಲೈಟನ್ ಮಾಡುವಂಥ ಕೆಲಸ ಮಾಡುತ್ತೆ. ಗ್ಲೋಯಿಂಗ್ ಮಾಡುತ್ತಾ, ಬ್ರೈಟ್ನಿಂಗ್ ಮಾಡುತ್ತಾ, ಸನ್ ಟ್ಯಾನನ್ನು ರಿಮೂವ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಈ ಒಂದು ಮನೆ ಮದ್ದು. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದು ಬಂದುಬಿಡೋಣ ಏನು ಮಾಡ್ತಿದ್ದೀವಿ ಅಂತ. ಕಿಚನ್ನಾಗ ಭಾಳ ಆರಾಮಾಗಿ ಸಿಗ್ತಾವ್ರಿ, ನಿಮಗೆ ಹೊರಗಡೆ ದುಡ್ಡು ಕೊಟ್ಟು ತರಬೇಕನ್ನೋ ಅವಶ್ಯಕತೆ ಇಲ್ಲ. ಅಷ್ಟೊಂದು ಭಾಳ ಅಂದರೆ ಭಾಳ ಈಸಿ ಆಗಿದೆ ರೀ ಎಲ್ಲ ಇಂಗ್ರೀಡಿಯೆಂಟ್ಸು, ಆಮೇಲೆ ನೀವು ಮಾಡುವಂಥ ಒಂದು ವೇ ಕೂಡ. ನಾನಿಲ್ಲಿ ಕಬ್ಬಿಣದ ಕಡಾಯಿ ತೊಗೊಂಡೇನಿ ರೀ, ಕಬ್ಬಿಣದ ಬಾಳ್ಗೆನ ತೊಗೊಳ್ರಿ, ಅಂದರೆ ನಮಗೆ ಭಾಳ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ. ಇದರಿಂದ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಇಲ್ಲಿ ಅರಿಶಿನ ಹಾಕ್ಕೊಳ್ರಿ. ಈ ಅರಿಶಿನ ಬಂದುಬಿಟ್ಟು ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲರಿ ಕಿಚನ್ ಒಳಗೆ, ಅದೇ ಅರಿಶಿನ. ಇದನ್ನು ಈ ಥರ ಸ್ವಲ್ಪ ಬ್ಲ್ಯಾಕ್ ಆಗುವಂಗೆ ಎಲ್ಲಾನು ಚೆನ್ನಾಗಿ ಹುರ್ಕೊಳ್ರಿ. ಮತ್ತು ಏನು ಹಾಕ್ಲಿಕ್ಕೆ ಹೋಗಬೇಡ್ರಿ, ಜಸ್ಟ್ ಹಾಗೇನೆ ನಾರ್ಮಲಾಗಿ ಬಾಳ್ಗೆ ಒಳಗೆ ಹಾಕ್ರಿ. ಅದನ್ನು ಎಣ್ಣೆ ಆದಿ ಇದೆಲ್ಲ ಏನು ಹಾಕ್ಲಿಕ್ಕೆ ಹೋಗಬೇಡ್ರಿ, ಜಸ್ಟ್ ನಾರ್ಮಲಾಗಿ ಅರಿಶಿನ ನಾವು ಒಂದು ಬಾಳ್ಗೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ಹುರ್ಕೊಂಡು ಆದಮೇಲೆ ಅದನ್ನು ಇಲ್ಲಿ ಒಂದು ಬಟ್ಲಿಕ್ಕೆ ತೊಗೊಂಡು ಬಿಡೋಣ್ರಿ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಈ ಥರ ನಾರ್ಮಲ್ಲಾಗಿ ಅರಿಶಿನ ಯೂಸ್ ಮಾಡೋದು ಸ್ವಲ್ಪ ಚೇಂಜ್ ಆಗುತ್ತೆ ರೀ, ಬಟ್ ಈ ಥರ ನೀವು ಸ್ವಲ್ಪ ಅದನ್ನು ಡ್ರೈ ರೋಸ್ಟ್ ಮಾಡಿ ಈ ಥರ ಮಾಡ್ತಿರಲ್ಲ, ಇದರದೊಂದು ಎಫೆಕ್ಟಿವ್ ಭಾಳ ರಿಸಲ್ಟ್ ಒಳ್ಳೇದು ಕೊಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಾಫಿ. ಕಾಫಿ ನಮ್ಮ ಸ್ಕಿನ್ನನ್ನು ಲೈಟನ್ ಮಾಡ್ತಾ, ಬ್ರೈಟನ್ ಮಾಡ್ತಾ, ನಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಕಪ್ಪು ಕಲೆಗಳನ್ನು ಬ್ರೈಟ್ ಮಾಡಿ ಲೈಟ್ ಮಾಡುವಂಥ ಕೆಲಸ ಮಾಡುತ್ತೆ. ಅಷ್ಟೊಂದು ಒಳ್ಳೆಯ ಒಂದು ಎಫೆಕ್ಟಿವ್ ಇಂಗ್ರೀಡಿಯೆಂಟ್ ಅಂತ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಈ ಒಂದು ಕಾಫಿ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಹನಿ. ಹನಿ ಕೂಡ ಅಷ್ಟೇ, ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತಾ, ಬ್ರೈಟ್ನಿಂಗ್ ಮಾಡುತ್ತಾ, ಆಮೇಲೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿರಲಿಕ್ಕೆ ಕೆಲಸ ಮಾಡುತ್ತೆ, ಆಮೇಲೆ ರೇಡಿಯಂಟ್ ಸ್ಕಿನ್ನ ಕೊಡಲಿಕ್ಕೆ ಇದೊಂದು ಭಾಳ ಹೆಲ್ಪ್ ಮಾಡುತ್ತೆ ರೀ. ಸೊ ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಅವೈಲೇಬಲ್ ಅದಾವ್ರಿ ಈ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್. ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ಸೊ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ, ಅದನ್ನು ಕೂಡ ಒಂದು ಕಾಲು ಚಮಚ ಆ್ಯಡ್ ಮಾಡ್ಕೊಳ್ತೀನಿ. ನಾ ಹೇಳಿದೆ ನಿಮಗೆ ಹೆಚ್ಚು ಕಡಿಮೆ ಮಾಡಿಕೊಳ್ರಿ, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ರಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ರಿ. ಸೊ ನಾ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೊಂದೇ ಇಂಗ್ರೀಡಿಯೆಂಟ್ಸ್ನ, ಮೇನ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೀನಿ. ಸ್ಕಿಪ್ ಮಾಡಿದಂಗೆ ಕೊನೆ ತನಕ ನೋಡಿರಿ, ನಿಮಗೆ ನಡುವೆ ಎಲ್ಲಾದರೂ ಆ ಒಂದೇ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಗೊತ್ತಾಗುತ್ತೆ. ಸೊ ನಾ ಇಲ್ಲಿ ಅದ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇನಿ ರೀ. ನೋಡಿರಿ ಈ ಒಂದು ಇಷ್ಟೊಂದು ಟೆಕ್ಸ್ಚರ್ ಈ ಥರ ಇರಬೇಕು ರೀ, ಜಾಸ್ತಿ ತಿಕ್ಕು ಇರಬಾರ್ದು, ಜಾಸ್ತಿ ತಳ್ಳಗನೂ ಇರಬಾರ್ದು. ಆ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ. ಸೊ ಇದನ್ನು ನಾನು ಇವತ್ತು ನಿಮಗೆ ಕೈಗೆ ಹಚ್ಕೊಂಡು ತೋರಿಸ್ಲಿಕ್ಕತ್ತೀನಿ. ಆಮೇಲೆ ನೀವು ಫೇಸ್ಗೆ ಹಚ್ಕೊಳ್ರಿ, ನಿಮಗೆ ಎಲ್ಲೆಲ್ಲಿ ಸನ್ ಟ್ಯಾನ್ ಆಗಿದೆ, ಎಲ್ಲೆಲ್ಲಿ ಮೊಡವೆಗಳಿದಾವೆ, ಎಲ್ಲೆಲ್ಲಿ ಕೈ ಮೇಲೆ ಕಾಲ ಮೇಲೆಲ್ಲ ಕಪ್ಪು ಕಲೆಗಳಿದಾವಲ್ರಿ, ಇವೆಲ್ಲ ಲೈಟನ್ನು ಹಾಕೋವಂತ ಹೋಗಿ ಫುಲ್ ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ. ಖರೆ ಅಂದ್ರೆ ಆಶ್ಚರ್ಯ ಆಗ್ತೀರಿ, ಹೌ ಹಾರ್ತೀರಿ ನೀವು. ಈ ಥರ ಯೂಸ್ ಮಾಡ್ತಾರೆ ಪಾರ್ಲರ್ನಾಗ, ಅವರು ಏನೇನು ಹಾಕಿವಿ ಅಂತ ನಮಗೆ ಯಾವತ್ತೂ ಹೇಳೋದಿಲ್ಲರಿ. ಸೊ ನನ್ನ ಫ್ರೆಂಡ್ದ ಪಾರ್ಲರ್ ಅದ ರೀ, ಅವಳು ನನಗೆ ಬೆಸ್ಟ್ ಫ್ರೆಂಡ. ಸೊ ಹಾಗಾಗಿ ನಂಗೆ ಈ ಒಂದು ಮನೆ ಮದ್ದನ್ನು ಹೇಳ್ಕೊಟ್ಟಿದ್ಲು, ಈ ಥರ ಮಾಡ್ತೀವಿ ನಾವು, ಹೇಳಕ್ಕೆ ಹೋಗೋದಿಲ್ಲ ಯಾರಿಗೂ ಅಂಥೇಳಿ. ಸೊ ಸೂಪರಾಗಿದೆ, ನೀವು ಕೂಡ ಟ್ರೈ ಮಾಡಿರಿ, ರಿಸಲ್ಟ್ನ ಖಂಡಿತ ಶೇರ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ. ನನ್ನ ಚಾನಲ್ನೊಳಗೆ ವೆಯ್ಟ್ ಲಾಸ್ ಡ್ರಿಂಕ್ಸ್ ಇದಾವ್ರಿ, ಯಾವುದೇ ಎಕ್ಸಸೈಜ್ ಮಾಡಲಾರ್ದೇ ಹೋಗಿ ನೀವು ಅದನ್ನು ಯೂಸ್ ಮಾಡಿಕೊಳ್ರಿ, ನಿಮ್ಮ ಲೈಫ್ ಸ್ಟೈಲ್ನ ಹೆಲ್ದಿಯಾಗಿಟ್ಕೊಳ್ರಿ. ಆಮೇಲೆ ಸ್ಕಿನ್ನಿಗೆ, ಆಮೇಲೆ ಹೇರ್ಸ್ಗೆ ಸಂಬಂಧಪಟ್ಟಂಗೆ ಎಲ್ಲನೂ ಅಫೋರ್ಡೆಬಲ್ ಆಗಿರುವಂಥ ವಿಡಿಯೋಸ್ ಅದಾವೆ, ನೀವು ಕೂಡ ಟ್ರೈ ಮಾಡಿರಿ, ಒಳ್ಳೆ ರಿಸಲ್ಟ್ ಬರ್ಲಿಕ್ಕತ್ತಾವೆ ಎಲ್ಲರಿಗೂ. ನೈಟ್ ಕ್ರೀಮ್, ಆಮೇಲೆ ಲೋಷನ್, ಆಮೇಲೆ ಸ್ಕಿನ್ ಟೋನರ್, ಆಮೇಲೆ ಹೇರ್ ಟೋನರ್ ಸಖತ್ತಾಗಿದ್ದಾರೆ ಎಲ್ಲನೂ. ಒಳ್ಳೆ ಒಳ್ಳೆ ರಿಸಲ್ಟ್ ಅದಾವೆ, ಎಲ್ಲರೂ ಭಾಳ ಒಳ್ಳೆ ಫೀಡ್ಬ್ಯಾಕ್ ಕೊಡ್ಲಿಕ್ಕತ್ತೀರಿ. ನೀವು ಕೂಡ ಅಷ್ಟು ಕಡಿಮೆ ಇರುವಂಥ ದುಡ್ಡನ್ನು ನಾನಿಲ್ಲಿ ತೋರಿಸಿರ್ತೀನಿ. ಕಡಿಮೆ ಅಂದರೆ ನಮ್ಮ ಕಿಚನೊಳಗೆ ಭಾಳ ಈಸಿಯಾಗಿ ಸಿಗ್ತಾರೆ ಅಂಥ ಒಂದು ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಯೂಸ್ ಮಾಡಿಕೊಂಡೆ. ನಿಮಗೆ ಒಳ್ಳೆ ಒಂದು ಹೆಲ್ದಿ ನ್ಯಾಚುರಲಾಗಿರುವಂಥ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂಥ ಮನೆ ಮದ್ದನ್ನು ತೋರಿಸಿರ್ತೀನಿ. ನೀವು ಕೂಡ ಆ ಒಂದು ಲಾಭನ ಪಡ್ಕೊಳ್ರಿ, ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡಿ ನಿಮ್ಮ ಒಂದು
ಟೈಮ್ನ ವೇಸ್ಟ್ ಮಾಡ್ಕೊಳ್ತೀರಿ, ದುಡ್ಡು ವೇಸ್ಟ್, ಟೈಮ್ ವೇಸ್ಟ್, ನಮ್ಮ ಸ್ಕಿನ್ನು ಹಾಳಾಗುತ್ತೆ ರೀ ಇಲ್ಲಿ. ಸೊ ಅದನ್ನು ಹಚ್ಕೊಳ್ರಿ ಚಂದಿಗೆ. ನಾ ಒಂದು ಇಂಗ್ರೀಡಿಯನ್ಸ್ ಆ್ಯಡ್ ಮಾಡೀನಿ ಅಂತ ಹೇಳ್ದೆ, ಅದು ಬಂದ್ಬಿಟ್ಟು ಇಲ್ಲಿ ಹಸಿ ಹಾಲು ರೀ. ಹಸಿ ಹಾಲನ್ನು ಸ್ವಲ್ಪ ಫ್ರಿಜ್ ಒಳಗೆ ಇಟ್ಟು ತಣ್ಣಗೆ ಮಾಡಿ ತೊಗೊಂಡ್ರೆ ಈ ಸಮ್ಮರಿಗೆ ಸೂಪರ್ ಆಗಿರುವಂಥ ಮನೆ ಮದ್ರಿ ಇದು. ಸೊ ಈ ಥರ ಇದನ್ನು ಚಂದಿಗೆ ಮಿಕ್ಸ್ ಮಾಡ್ಕೊಳ್ರಿ. ನಾ ಎಲ್ಲ ಸ್ವಲ್ಪ ಚಂದಿಗೆ ಕೈಗೆ ಹಚ್ಕೊಂಡೀನಿ, ಹಚ್ಕೊಂಡು ಸ್ವಲ್ಪ ಭಾಳ ಚಂದಿಗೆ ಮಸಾಜ್ ಮಾಡಬೇಕಾಗತ್ತೆ ರೀ. ನಾ ಎಲ್ಲ ವಿಡಿಯೋದೊಳಗೆ ಹೇಳ್ತೀನಿ, ನೀವು ಎಷ್ಟು ಚಂದ ಮಸಾಜ್ ಮಾಡ್ತೀರಿ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೋ. ವಾವ್, ನಿಮ್ಮ ಕೈ ಇಷ್ಟೊಂದು ಬ್ರೈಟ್ನಿಂಗ್, ಆಮೇಲೆ ಗ್ಲೋಯಿಂಗ್, ಹಾಲಿನಂಗೆ, ಕನ್ನಡಿ ಹಂಗೆ, ಎಷ್ಟು ಇದರ ಬಗ್ಗೆ ಹೇಳಿದರು ಅಷ್ಟೇ ರೀ. ನೋಡಲಿಕ್ಕೆ ಸಿಂಪಲ್ ಆಗಿರುವಂಥ ಮನೆ ಮದ್ದು, ಬಟ್ ಇದರ ರಿಸಲ್ಟ್ ನಿಮ್ಮ ಕಣ್ಣನ್ನು ನೀವು ಹೌ ಹಾರ್ತೀರಿ ಖರೇನೆ. ಇಷ್ಟೊಂದು ಸಖತ್, ಸೂಪರ್, ಅಮೇಝಿಂಗ್, ಅವೇಜಮ್, ಏನು ಬೇಕಾದರೂ ಹೇಳ್ಬೋದು ರೀ. ಅಷ್ಟೊಂದು ವೈರಲ್ ಒಂದು ವಿಡಿಯೋ ರೀ ಇದೆ. ಸೊ ನೀವು ಕೂಡ ಟ್ರೈ ಮಾಡಿರಿ, ಆಮೇಲೆ ಫೀಡ್ಬ್ಯಾಕ್ ಕೊಡೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ. ನಾವು ಒಂದು 10-15 ನಿಮಿಷ ಅದನ್ನು ಬಿಟ್ಟು ಮಸಾಜ್ ನೀವು ಎಷ್ಟು ಚಂದ ಮಾಡ್ಕೊಳ್ತೀರಿ ಅದ್ರ ಮೇಲೆ ನಿಮ್ಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಎಲ್ಲರ ಸ್ಕಿನ್ನ ಬೇರೆ ಬೇರೆ ಟೈಪ್ ಇರ್ತಾವೆ ರೀ. ಸೊ ಒಬ್ಬೊಬ್ರಿಗೆ ಸ್ವಲ್ಪ ಲೇಟಾಗಿ ಸಿಗ್ಬೋದು, ಒಬ್ಬೊಬ್ರಿಗೆ ಸ್ವಲ್ಪ ಫಸ್ಟ್ ಅಪ್ಲಿಕೇಶನ್ ಒಳಗೆ ಸಿಗ್ಬೋದು. ಆದರೆ ಸಿಗುತ್ತೆ ಗ್ಯಾರಂಟಿ, ಫಸ್ಟ್ ಅಪ್ಲಿಕೇಶನ್ಗೆ ನಿಮ್ಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ರೀ. ಬಟ್ ಒಬ್ಬೊಬ್ರ ಸ್ಕಿನ್ ಟೋನ ಬೇರೆ ಇರ್ತಾವೆ, ಸ್ವಲ್ಪ ಅವರಿಗೆ ಲೈಟನ್ನು ಕಾಣಿಸ್ಬೋದು, ಇನ್ನೊಬ್ಬರಿಗೆ ಭಾಳ ಬ್ರೈಟ್ ಕಾಣಿಸ್ಬೋದು. ಸೊ ಮೊದಲೇ ಹೇಳ್ಬಿಡ್ತೀನಿ ನಾನು, ನೋಡಿರಿ ನನ್ನ ಸ್ಕಿನ್ ಎಷ್ಟು ಚಂದ ಫಳ ಫಳ ಅಂತ ಹೊಳಿಲಿಕ್ಕತ್ತದ. ವಾವ್, ಸೂಪರ್, ನನಗಂತೂ ಭಾಳ ಖುಷಿ ಆಯಿತು. ಸೊ ಇದು ಒಂದು ಮನೆ ಮದ್ದು ಭಾಳ ಅಂದರೆ ಭಾಳ ಎಫೆಕ್ಟಿವ್ ಅದ ನಿಮಗೆ ಸಣ್ಣ ಟ್ಯಾನಿಗೆ, ನಿಮಗೆ ಮೊಡವೆಗಳಿಗೆ, ಆಮೇಲೆ ಕಲೆಗಳಾಗಿರ್ತಾವೆ ಅದಕ್ಕದು ಎಲ್ಲ. ಸೊ ನಾ ಇಲ್ಲಿ ನಾನು ಮನೆಯೊಳಗೆ ತಯಾರು ಮಾಡಿರುವಂಥ ಬಾಡಿ ಲೋಷನ್ ರೀ ಇದು, ಅದನ್ನು ಸಹಿತ ನಾ ಇಲ್ಲಿ ಸ್ವಲ್ಪ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳಿತೀನಿ. ನೀವು ಮುಖಕ್ಕಾದ್ರೆ ಯಾವುದಾದ್ರು ಒಂದು ಮಾಯಿಶ್ಚರ್ ಯೂಸ್ ಮಾಡಿರಿ, ಕೈಗೆ ಕಾಲಿಗಾದರೆ ಈ ಥರ ಯಾವುದಾದ್ರು ಒಂದು ಬಾಡಿ ಲೋಷನ್ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ನನ್ನ ಕುಕ್ಕಿಂಗ್ ಚಾನಲ್ಲು ಕೂಡ ಅದ, ಅದನ್ನು ಕೂಡ ನೀವು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೋದು. ನಿಮಗೆ ಒಳ್ಳೆ ಒಳ್ಳೆ ನಾಷ್ಟ ರೆಸಿಪಿ, ಆಮೇಲೆ ಪಲ್ಯಗಳ ರೆಸಿಪಿ, ನಮ್ಮ ಉತ್ತರ ಕರ್ನಾಟಕ ಸೈಡಿನ ರೆಸಿಪಿಗಳೆಲ್ಲ ಸಿಗ್ತಾವೆ ರೀ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಅದ ಆ ಕುಕ್ಕಿಂಗ್ ಚಾನಲ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಳ್ಳೆ ಒಳ್ಳೆ ರೆಸಿಪಿನ ನಿಮ್ದಾಗಿಸ್ಕೊಳ್ರಿ. ಮನೆಯೊಳಗೆ ಗಡಿಬಿಡಿ ಒಳಗೆ ಇರ್ತೀವಿ ಎಲ್ಲರೂ, ಯಾಕಂದರೆ ಈ ಟೈಮ್ ಭಾಳ ಮಹತ್ವದ ರೀ. ಸೊ ಆ ಸಣ್ಣ ಸ್ವಲ್ಪ ಟೈಮ್ದೊಳಗೆ ನೀವು ಎಷ್ಟು ಜಲ್ದಿನ ಒಂದು ಒಳ್ಳೆ ಆರೋಗ್ಯಕರವಾದಂಥ ತಿಂಡಿಗಳನ್ನ ಮಾಡ್ಬೋದು, ನಾಷ್ಟಗಳನ್ನ, ಬ್ರೇಕ್ಫಾಸ್ಟ್ನ ಮಾಡ್ಬೋದು ಅಂತ ಎಲ್ಲ ನನ್ನ ಕುಕ್ಕಿಂಗ್ಸ್ನ ಅಂದರೆ ನನ್ನ ಕುಕ್ಕಿಂಗ್ ಚಾನಲ್ಗೆ ಇದಾವೆ ರೀ. ಸೊ ನೀವು ಕೂಡ ಅದನ್ನು ಹೋಗಿ ನೋಡ್ಕೊಳ್ರಿ, ಒಳ್ಳೆ ಒಳ್ಳೆ ಹೆಲ್ದಿ ಫುಡ್ನ ತಿನ್ನ್ರಿ. ಆಮೇಲೆ ಈ ಥರ ನಿಮ್ಮ ಸ್ಕಿನ್ನನ್ನು ಕೂಡ ಸಖತ್ತಾಗಿ ಇಟ್ಕೊಳ್ರಿ, ಬ್ರೈಟನ್ ಆಗಿ ಇಟ್ಕೊಳ್ರಿ, ಟೈಟನ್ ಆಗಿ ಇಟ್ಕೊಳ್ರಿ. ಸೊ ನೀವು ಏನೋ ಒಂದು ಮೇಕಪ್ ಮಾಡೋದಾದ್ರೆ ಭಾಳ ಚಂದ ಕಾಣಿಸ್ತಾವೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಮತ್ತು ಇದೇ ಥರ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್.